రుద్రాయ ఘోర రుద్రాయ అఘోర రుద్రాయ మాత్రాండ రుద్రాయ అండ రుద్రాయ బ్రహ్మాండ రుద్రాయ ఖండ రుద్రాయ ప్రచండ రుద్రాయ దండ రుద్రాయ సూర రుద్రాయ. మహాశివరాత్రి ಇದು ಹಿಂದೂ ಪರಂಪರೆಯ ಆಚರಣೆಗಳಲ್ಲಿ ವಿಶಿಷ್ಟವಾದ ಆಚರಣೆಯ ದಿನ ಈ ಮಹಾಶಿವರಾತ್ರಿಯಾಗಿದೆ. ಇದನ್ನು ನಾಡಿನ ಸಮಸ್ತರು ಬಹು ಭಕ್ತಿ ಭಾವಗಳಿಂದ ಆಚರಿಸುತ್ತಾರೆ. ಹೀಗಾಗಿ ಈ ದಿನದ ಆಚರಣೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಭಕ್ತರಿಗೆ ತಮ್ಮ ಸಂತೃಪ್ತಿಯ ಭಾವ ಮೂಡಲೆಂದು ಬೃಹದಾಕಾರದ ಶಿವನ ವಿಗ್ರಹವನ್ನು ನಿರ್ಮಿಸಿದ್ದನ್ನು ನಾವು ನೋಡುತ್ತೇವೆ. ಅಂತಹ ವಿಗ್ರಹಗಳಲ್ಲಿ ವಿಜಯಪುರದ ಡಾಕ್ಟರ್ BNME ಟ್ರಸ್ಟ್ನ ಡಾಕ್ಟರ್ ನಾಗೂರ್ ಆಸ್ಪತ್ರೆಯಲ್ಲಿ ಪ್ರತಿಷ್ಠಾಪಿತವಾದ ಸುಂದರ ಶಿವನ ವಿಗ್ರಹವೂ ಒಂದಾಗಿದೆ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ವಿಶಾಲವಾದ ಸ್ಥಳದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತಿರುವ ಈ ಶಿವನ ವಿಗ್ರಹವು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಸುಮಾರು 15 ವರ್ಷಗಳಾದವು. ಇಂದು ಇಲ್ಲಿ ಶಿವನ ವಿಗ್ರಹದೊಂದಿಗೆ 12 ಜ್ಯೋತಿರ್ಲಿಂಗಗಳನ್ನು ತಾವು ದರ್ಶನ ಪಡೆಯುವ ವ್ಯವಸ್ಥೆಯನ್ನು ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ KV ನಾಗೂರ್ ಅವರು ಶ್ರೀ ಸಿದ್ದೇಶ್ವರ ಶ್ರೀಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಶಿವರಾತ್ರಿಯ ದಿನದಂದು ಇಲ್ಲಿ 1000 ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿ ಪ್ರಸನ್ನರಾಗುತ್ತಾರೆ. ಈ ಶಿವನ ಮೂರ್ತಿ ಇಲ್ಲಿ ಇದ್ದು 1000 ಜನರ ಪುಣ್ಯಕ್ಷೇತ್ರವಾದುದಕ್ಕೆ ಒಂದು ರೋಚಕ ಕಥೆಯೇ ಇದೆ. ಕಳೆದ 18 ವರ್ಷದಿಂದ ನಮ್ಮ ಡಾಕ್ಟರ್ ಬಸವರಾಜ್ ನಾಗೂರ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟಿನ ಗಾರ್ಡನ್ನಲ್ಲಿ ಶಿವಾಲಯ ಗಾರ್ಡನ್ ಅಂತ ಹೆಸರಾಗಿದೆ ಅದು. ಶಿವಾಲಯ ಗಾರ್ಡನ್ನಲ್ಲಿ ಸುಮಾರು 18 ವರ್ಷಗಳ ಹಿಂದೆ ಗಣಪತಿ ಉತ್ಸವದಲ್ಲಿ ಚಂದಾಬೌಡಿ, ಬಿಜಾಪುರ ನಗರದ ಚಂದಾಬೌಡಿ ಓಣಿಯವರು, ಮುಖ್ಯವಾಗಿ ಹೇಳಬೇಕಂದರೆ ರಾಜೀವ್ ಮಗಿಮಠ್ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದರು ಆ ಏರಿಯಾದ್ದು. ಅವರಿಗೆ ಆ ಗಣಪತಿ ಉತ್ಸವದಲ್ಲಿ 10-12 ಅಡಿ ಎತ್ತರದ ಪ್ಲಾಸ್ಟರ್ ಆಫ್ ಪ್ಯಾರಿಸಿದ್ದು ಒಂದು ಶಿವನ ಮೂರ್ತಿಯನ್ನು ಮಾಡಿ ಗಣಪತಿ ಉತ್ಸವದಲ್ಲಿ ಇಟ್ಟಿದ್ದರು. ಅದು ಗಣಪತಿ ಉತ್ಸವ ಮುಗಿದ ಮೇಲೆ ಸೊ ಅದನ್ನು ನಾವು ಎಲ್ಲಿ ಇಡಬೇಕು, ಏನು ಮಾಡಬೇಕು, ಅದನ್ನು ಧ್ವಂಸಗೊಳಿಸಬಾರ್ದು ಅಂತ ಉದ್ದೇಶದಿಂದ ನಮ್ಮ ಹತ್ತಿಗೆ ಬಂದಾಗ ನಮ್ಮ ಶಿವಾಲಯ ಗಾರ್ಡನ್ನಲ್ಲಿ ಆ ಮೂರ್ತಿಯನ್ನು ಒಂದು ಕಟ್ಟೆ ಕಟ್ಟಿ ಇಡಲಾಯಿತು. ನಂತರ ನಮಗೆ ಮುಂದಿನ ದಿವಸದಲ್ಲಿ ಶಿವರಾತ್ರಿ ಬಂದ ದಿವಸ ಅದು ಶಿವನ ಮೂರ್ತಿ ಇದ್ದರಿಂದ ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡಿ ಒಂದು ವಿಜೃಂಭಣೆಯಿಂದ ಆಚರಿಸಲು ಪ್ರಾರಂಭ ಮಾಡಿದರು. ಅದರ ಮಾರನೇ ವರ್ಷನೇ ನಮ್ಮಲ್ಲಿ ಏನು ಬಂತಂದರೆ ನಮ್ಮ ಸಂಸ್ಥಾನದಲ್ಲಿ ಶಿವನ ಮೂರ್ತಿ ಇರೋದರಿಂದ ಇದನ್ನು ದೊಡ್ಡ ಪ್ರಮಾಣ ಮಾಡಬೇಕಂಥೇಳಿ ನಮ್ಮ ಎಲ್ಲ ಟ್ರಸ್ಟಿಗಳು, ನಮ್ಮ ಮನೆಯವರು, ಕುಟುಂಬದವರು ಎಲ್ಲರೂ ವಿಚಾರ ಮಾಡಿ ಸುಮಾರು 35 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ಆಂಧ್ರದ ಖ್ಯಾತಿಯ ಶಿಲ್ಪಕಾರರಾದರೆ ಅವ್ರ ಕಡೆಯಿಂದ ಆರ್ಷಿಸಿ ಮೂರ್ತಿಯನ್ನೇ ಪರ್ಮನೆಂಟಾಗಿ ನಾವು ಮಾಡಿಸಿ ಸುಮಾರಿಗೆ ಒಂದು 15-16 ವರ್ಷದಿಂದ ಪ್ರತಿ ಶಿವರಾತ್ರಿ ದಿವಸ ಪೂಜೆ ಮಾಡಿ ಆಮೇಲೆ ಇದ್ರ ಜೊತೆಗೆ ಈ ಮೂರ್ತಿಯ ಕೆಳಗಡೆ ಉಪನಿದ್ದ ಸ್ಥಳದಲ್ಲಿ ನಾನು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಗಮನಕ್ಕೆ ತಂದು ಈ ಥರ ಮೂರ್ತಿ ಮಾಡಿದ್ದೀನಿ ಬುದ್ಧಿಜಿಯವರೇ, ಇದರ ಕೆಳಗಡೆ 12 ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಬೇಕಂತ ಮಾಡಿವು. ಜ್ಯೋತಿರ್ಲಿಂಗ ಎಲ್ಲ ಜ್ಯೋತಿರ್ಲಿಂಗ ನೋಡೋಕ್ಕೂ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ, ಅದಕ್ಕೆ ಬಡವರಿಗೆ ಮತ್ತು ಅನುಕೂಲ ಇರಲಾರ್ದಂಥ ಭಕ್ತರಿಗೆಲ್ಲ ಇದೊಂದು ಮಾರ್ಗದರ್ಶನ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಮಾಡೇನ್ರಿ ಅಂಥೇಳಿ ಸಿದ್ದೇಶ್ವರ ಅಪ್ಪಾಜಿಯಲ್ಲಿ ಕೇಳಿಕೊಂಡಾಗ ಅವಶ್ಯ ನೀವು ಮಾಡ್ರಿ ಅಂಥೇಳಿ ಅವ್ರಿಗೆ 12 ಜ್ಯೋತಿರ್ಲಿಂಗಗಳನ್ನು ನಾವು ಸ್ಥಾಪನೆ ಮಾಡಿ ಸುಮಾರು 13-14 ವರ್ಷ ಆಯಿತು. ಹೀಗಾಗಿ ಇಲ್ಲಿ ಶಿವನ ಮೂರ್ತಿ ಆಕಸ್ಮಿಕವಾಗಿ ಪ್ರತಿಷ್ಠಾಪನೆಗೊಂಡರೂ ಅದು ಸಮರ್ಪಕವಾಗಿದೆ. ಶಿವರಾತ್ರಿ ಜಾಗರಣೆ ಕುರಿತು ಶಿವಪುರಾಣದ ಉಲ್ಲೇಖದಂತೆ ಶಿವ ಪಾರ್ವತಿಯರ ಮದುವೆಯಾದ ದಿನ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಅಲ್ಲಿ ಹುಟ್ಟಿದ ವಿಷವನ್ನು ಶಿವ ಕುಡಿದಾಗ ಅದು ಅವನ ದೇಹವನ್ನು ಆವರಿಸಬಾರದೆಂದು ಪಾರ್ವತಿ ಶಿವನ ಗಂಟಲನ್ನು ಇಡೀ ರಾತ್ರಿ ಹಿಡಿದಳು. ಇವೆಲ್ಲ ಕಾರಣಗಳಿಂದ ಶಿವರಾತ್ರಿ ಎಂಬ ಒಂದು ವಿಶಿಷ್ಟವಾದ ಆಚರಣೆಯನ್ನು ಹಿಂದೂಗಳು ಮಾಡುತ್ತಾರೆ. ಅದರ ಜೊತೆಗೆ ಈ ಜ್ಯೋತಿರ್ಲಿಂಗಗಳನ್ನು ಸ್ವತಃ ಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತು ಅವರ ಎಲ್ಲ ಗುರುಗಳು, ಆಶ್ರಮದ ಜ್ಞಾನ ಯೋಗಾಶ್ರಮದ ಆಶ್ರಮದ ಗುರುಗಳು ಬಂದು ಈ ಒಂದು 12 ಜ್ಯೋತಿರ್ಲಿಂಗಗಳನ್ನು ಯಾವ ಜ್ಯೋತಿರ್ಲಿಂಗ ಯಾವ ಪ್ರಕಾರವಾಗಿ ಉತ್ತರ ದಕ್ಷಿಣ ಇದೆಯೋ ಆ ಥರ ಅವರು ಸ್ಥಾಪನೆ ಮಾಡಿಕೊಟ್ಟದ್ದು ಕೀರ್ತಿ ನಮ್ಮ ಜ್ಞಾನ ಯೋಗಾಶ್ರಮದ ಅಪ್ಪಾಜಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಗೆ ಸಲ್ಲತಕ್ಕದ್ದು, ಅದರ ಜೊತೆಗೆ ಅಲ್ಲಿದ್ದಂಥ ಎಲ್ಲ ಗುರುಗಳಿಗೆ. ಈಗ ಪ್ರತಿ ವರ್ಷ ನಾವು ಸುಮಾರು ಶಿವರಾತ್ರಿ ದಿವಸ ಬೆಳಗ್ಗೆ
ಎಂಟು ಗಂಟೆಗೇ ಪೂಜೆ ಮಾಡಿ ಅಲ್ಲಿಂದ ಈ ಶಿವನ ಮೂರ್ತಿಗೆ ಸುತ್ತಮುತ್ತಲು ದೀಪಾಲಂಕಾರ ಮಾಡಿ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಸುಮಾರು ಅವತ್ತಿನ ದಿವಸ ಶಿವರಾತ್ರಿ ದಿವಸ ಉಪವಾಸವನ್ನು ಮಾಡಿ ಉಪವಾಸವನ್ನು ಬಿಡ್ತಕ್ಕಂಥ ಜನರಿಗೆ ಸಾಯಂಕಾಲ ಅಲ್ಪೋಪಾರವಾಗಿ ಸಾಬುದಾನಿ ಬಗರು ಮತ್ತು ಖರ್ಜೂರಿ ಮತ್ತು ಇನ್ನುಳಿದ ಹಣ್ಣು ಪದಾರ್ಥಗಳನ್ನು ಸುಮಾರು 8-10 ಸಾವಿರ ಜನರಿಗೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಪ್ರತಿ ವರ್ಷವೂ 2 ವರ್ಷ ಕರೋನಾ ಇದ್ದದ್ದರಿಂದ ನಾವು ಕರೋನಾ ಕೋವಿಡ್ ಇದರಲ್ಲಿಂದ ನಾವು ಮಾಡಿದ್ದಿಲ್ಲ, ಈ ವರ್ಷವೂ ನಾವು ಮಾಡ್ತಾಯಿದ್ದೀವಿ. ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಂಡು ಶಿವನ ಧ್ಯಾನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ಈ ನಮ್ಮ ಡಾಕ್ಟರ್ ನಾಗೂರ್ ಪರಿವಾರ ಕುಟುಂಬದ ವತಿಯಿಂದ ಮತ್ತು ಹಾಗೂ ಡಾಕ್ಟರ್ ನಾಗೂರ್ ಎಜುಕೇಷನ್ ಟ್ರಸ್ಟಿನ ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಂದ ಈ ಮುಖಾಂತರ ತಮಗೆ ಈ ಒಂದು ಸಂದೇಶವನ್ನು ಕಳಿಸುತ್ತೇವೆ. ಒಟ್ಟಿನಲ್ಲಿ ಶಿವರಾತ್ರಿ ಆಚರಣೆಗೆ ಭಕ್ತರಿಗೆ ಒಂದು ಪುಣ್ಯತಾಣವಾಗಿರುವುದು ಡಾಕ್ಟರ್ ನಾಗೂರ್ ಆಸ್ಪತ್ರೆಯ ಈ ಶಿವನ ಮೂರ್ತಿ. ಶಿವರಾತ್ರಿಯ ದಿನದಂದು ಇಲ್ಲಿ ವಿಶೇಷ ಪೂಜೆ, 12 ಜ್ಯೋತಿರ್ಲಿಂಗಗಳ ದರ್ಶನದೊಂದಿಗೆ ಉಪವಾಸ ವ್ರತ ಆಚರಿಸುವ ಭಕ್ತರಿಗೆ ಫಲೋಪಹಾರಗಳ ವ್ಯವಸ್ಥೆಯೂ ಇಲ್ಲಿರುತ್ತದೆ.